ಮೊನ್ನೆ ಇದೇ ಒತ್ತುವರಿ ತೆರವು ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಪಾಲಿಕೆಯ ಮುಖ್ಯ ಆಯುಕ್ತರು ಏನು ಹೇಳಿದ್ರು ಅವರಂದ್ರು ಬಿಬಿಎಂಪಿ ಕಾಯ್ದೆಯ ಪ್ರಕಾರ ಯಾರು ರಸ್ತೆಯ ಮೇಲೆ ಹಾಗೆ ಪಾದಚಾರಿ ಮಾರ್ಗದ ಮೇಲೆ ಕಟ್ಟಡಗಳನ್ನ ಕಟ್ಟಿಕೊಂಡಿದ್ದಾರೋ ಅದಕ್ಕೆ ಯಾವುದೇ ನೋಟಿಸ್ ಅನ್ನು ಕೊಡದೆ ತೆರವು ಕಾರ್ಯಾಚರಣೆಯನ್ನ ಮಾಡಬಹುದು ಅಂತ ಹೇಳಿ ಬಟ್ ಈಗ ತೆರವು ಕಾರ್ಯಾಚರಣೆ ಆಗ್ತಾ ಇರುವಂತದ್ದು ಕಂದಾಯ ಇಲಾಖೆಯ ಕಾಯ್ದೆಯ ಪ್ರಕಾರ ಎಲ್ಲಿ ರಾಜಕಾಲುವೆ ಒತ್ತುವರಿಯಾಗಿದೆಯೋ ಕೆರೆ ಒತ್ತುವರಿಯಾಗಿದೆಯೋ ಅದು ಕಂದಾಯ ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ ಹಾಗಾಗಿ 600 ಕ್ಕೂ ಹೆಚ್ಚು ಕಟ್ಟಡಗಳಿಗೆ ನಾವು ನೋಟಿಸ್ ಅನ್ನು ಕೊಟ್ಟಿದ್ದೇವೆ ಅಂತ ಹೇಳಿ ತುಷಾರ್ ಗಿರಿನಾಥ್ ಅವರು ಹೇಳಿದರು ಆದರೆ ಹಾಗ ನೋಟಿಸ್ ಅನ್ನು ಕೊಟ್ಟಿದ್ದೇವೆ ಅಂತ ಹೇಳಿ ಪಾಲಿಕೆ ಮುಖ್ಯ ಆಯುಕ್ತರು ಹೇಳ್ತಾ ಇದ್ದರೂ ಕೂಡ ಅಕ್ರಮ ತೆರವು ಕಾರ್ಯಾಚರಣೆಯಲ್ಲಿ ತಾರತಮ್ಯ ನಡೆಯತಾ ಇದೆ ಅನ್ನುವಂತ ಗಂಭೀರ ಆರೋಪ ಕೇಳಿಬರ್ತಾರೆ ಜನಸಾಮಾನ್ಯರ ಕಟ್ಟಡಗಳನ್ನು ಏಕಾಏಕಿ ಡೆಮೋಲಿಷನ್ ಮಾಡ್ತಿದ್ದಾರೆ ನೇರವಾಗಿ ಜೆಸಿಬಿಗಳನ್ನು ಹಿಟಾಚಿಗಳನ್ನು ಆ ಏರಿಯಾಗೆ ನುಗ್ಗಿಸುತ್ತಿದ್ದಾರೆ ಕಾಂಪೌಂಡ್ಗಳನ್ನು ಕೆಡವುತ್ತಿದ್ದಾರೆ ಮನೆಯ ಗೋಡೆಗಳನ್ನು ಕೆಡವಿ ಹಾಕುವಂತ ಕೆಲಸ ಆಗ್ತಾ ಇದೆ ಅಧಿಕಾರಿಗಳಿಂದ ಒಂದೇ ಒಂದು ನೋಟಿಸ್ ಕೂಡ ನಮಗೆ ಕೊಟ್ಟಿಲ್ಲ ಅಂತ ಹೇಳಿ ಎಷ್ಟೋ ಮಂದಿ ನ್ಯೂಸ್ ಪೋಸ್ಟ್ ಜೊತೆ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಹೇಳಿತು ಯಾವುದೇ ಮಾಹಿತಿಯನ್ನ ನೀಡಿಲ್ಲ ನಮಗೆ ಯಾವುದೇ ನೋಟಿಸ್ ಅನ್ನ ಕೊಟ್ಟಿಲ್ಲ ಮನೆ ಖಾಲಿ ಮಾಡ್ಕೊಳ್ತೀವಿ ಒಂದಿಷ್ಟು ಸಮಯಾವಕಾಶ ಕೊಡಿ ಅಂತ ಹೇಳಿದ್ರು ಕೂಡ ಕರುಣೆ ಇಲ್ಲದೆ ನಮ್ಮ ಮನೆಗಳನ್ನು ಡೆಮೋಲಿಷ್ ಮಾಡಿದ್ರು ನಮ್ಮ ಮನೆಯ ಕಾಂಪೌಂಡ್ನ ಡೆಮೋಲಿಷ್ ಮಾಡಿದ್ರು ಅಂತ ಹೇಳಿ ಅಲ್ಲಿದ್ದಂತ ಸ್ಥಳೀಯ ನಿವಾಸಿಗಳು ಯಾರು ಒತ್ತುವರಿ ತೆರವು ಕಾರ್ಯಾಚರಣೆಗೆ ಒಳಗಾದ್ರಲ್ಲ ಅವರು ಆರೋಪವನ್ನ ಮಾಡಿದ್ರು ಸರಿ ಖುದ್ದು ಆರ್ ಅಶೋಕ್ ಅವರೇ ಹೇಳಿದ್ದಾರೆ ಮುಲಾಜಿಲ್ಲದೆ ಕ್ರಮ ಆಗುತ್ತೆ ಯಾವುದೇ ನೋಟಿಸ್ ಇಲ್ಲ ಏನಿಲ್ಲ ಖಡಕ್ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಒಪ್ಪಿಕೊಳ್ಳೋಣ ಒಂದು ಒಳ್ಳೆಯ ಕಾರ್ಯಾಚರಣೆ ಆಗ್ತಾ ಇದೆ ಅಂತ ಹೇಳಿ ಭಾವಿಸೋಣ ಆದರೆ ಎಲ್ಲರ ಮೇಲೂ ಅದೇ ಒಂದು ರೀತಿಯಾದಂತಹ ಕಾರ್ಯಾಚರಣೆ ಆಗಬೇಕಿತ್ತಲ್ಲ ಪ್ರಭಾವಿಗಳ ಅಕ್ರಮ ಕಟ್ಟಡಗಳ ತೆರವಿಗೆ ಎಷ್ಟರ ಮಟ್ಟಿಗೆ ಅಧಿಕಾರಿಗಳು ಹಿಂಜರಿಕೆಯನ್ನ ತೋರಿದ್ದು ಅನ್ನುವಂಥದ್ದು ನಮಗೆ ಚೆನ್ನಾಗಿ ಗೊತ್ತಿದೆ ನಿನ್ನೆ ಬಾಗ್ಮನೆ ಟೆಕ್ ಪಾರ್ಕ್ನ ತೆರವು ಕಾರ್ಯಾಚರಣೆ ಆಗಬೇಕಾಗಿತ್ತು ಅಧಿಕಾರಿಗಳು ಜೆಸಿಬಿ ಸಮೇತ ಅಲ್ಲಿ ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ರು ತಕ್ಷಣಕ್ಕೊಂದು ಫೋನ್ ಕಾಲ್ ಬರುತ್ತೆ ತೆರವು ಕಾರ್ಯಾಚರಣೆ ನಡೆಸಬೇಕಾಗಿದ್ದವರು ಸೀದಾ ವಾಪಸ್ ಬಂದ್ಬಿಡ್ತಾರೆ ತೆರವಿಗೆ ತೆರಳಿದ್ರೂ ಕೂಡ ಫೋನ್ ಬಂದ್ರೆ ವಾಪಸ್ ಹೋಗ್ತಾರೆ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ ದೊಡ್ಡವರಿಗೆ ಜನಸಾಮಾನ್ಯರಿಗೆ ಒಂದೇ ರೀತಿಯಾಗಿ ನಿಮ್ಮ ಕಾರ್ಯಾಚರಣೆ ನಡೆಯಬೇಕಾಗಿತ್ತಲ್ವಾ ಒತ್ತುವರಿ ಸ್ಥಳದಿಂದ ಯಾರಾದರೂ ಪ್ರಭಾವಿಗಳ ಕರೆ ಬಂದಂತಹ ಸಂದರ್ಭದಲ್ಲಿ ಒತ್ತಡ ಬಂದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ವಾಪಸ್ ಆಗ್ತಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ ಪ್ರಭಾವಿಗಳಿಗೆ ಸಮಯಾವಕಾಶವನ್ನ ನೀಡಿ ತಾರತಮ್ಯ ಮಾಡಲಾಗ್ತಿದೆ ಅನ್ನುವಂತಹ ಗಂಭೀರ ಆರೋಪವನ್ನ ಜನ ಮಾಡ್ತಿದ್ದಾರೆ ಈಗೇನಾಯ್ತು ಭಾಗ್ಮನೆ ಟೆಕ್ ಪಾರ್ಕ್ಗೆ 3 ದಿನಗಳ ಕಾಲಾವಕಾಶವನ್ನ ಕೊಟ್ರಿ ನಲಪಾಡ್ ಅಕಾಡೆಮಿಗೆ ಒಂದಿನ ಕಾಲಾವಕಾಶ ಕೊಡಿ ಅಂತ ಹೇಳಿ ಅವರು ಕೇಳ್ಕೊಂಡ್ರು ಹಾಗಾಗಿ ಬೆಳಗ್ಗೆ ನೀವು ಡೆಮೋಲಿಷನ್ ಮಾಡಬೇಕಾಗಿತ್ತು ಮಾಡಲಿಲ್ಲ ಬಟ್ ಸ್ಥಳೀಯರು ಎಲ್ಲರೂ ಕೂಡ ಬೊಬ್ಬೆ ಹೊಡೆದಿದ್ರಿಂದ ಆಕ್ರೋಶ ವ್ಯಕ್ತಪಡಿಸಿದ್ರಿಂದ ಬೇರೆ ದಾರಿ ಇಲ್ಲದೆ ಮಧ್ಯಾಹ್ನದ ಟೈಮ್ ನಲ್ಲಿ ಹೋಗಿ ಆ ಕಾಂಪೌಂಡ್ ಏನು ಡೆಮೋಲಿಷ್ ಮಾಡಬೇಕಾಗಿತ್ತು ಮಾಡಿದ್ರು ಈ ಇಬ್ಬಗೆಯ ನೀತಿ ಯಾಕೆ ದ್ವಂದ್ವ ನೀತಿ ಯಾಕೆ ಅಧಿಕಾರಿಗಳ ಈ ದ್ವಂದ್ವ ನೀತಿಗೆ ಜನ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ